ಹಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಹಾಗೂ ಏರ್ಟೆಲ್ ಅವರು ಈ ಅನ್ಲಿಮಿಟೆಡ್ 5G ಡಾಟಾ ಏನು ಕೊಡ್ತಾರಲ್ಲ ಇದರ ಲಾಸ್ಟ್ ಡೇಟ್ ಏನು ಯಾವಾಗ ಬಂದಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು, ಇದರ ಸಂಬಂಧಪಟ್ಟಂಗೆ ಈ ಟೆಲಿಕಾಂ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಎಂಪ್ಲಾಯೀಸ್, ಅವ್ರ ಕಡೆಯಿಂದ ಇದರ ಸಂಬಂಧಪಟ್ಟಂಗೆ ಕೆಲವೊಂದು ಲೀಕ್ಸ್ ನ ಬಂದಿದೆ. ಅಂದ್ರೆ ಹೌದು, ಒಂದು ಬಿಸಿ ಬಿಸಿ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದರ ಸಂಬಂಧಪಟ್ಟಂಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡ್ತೀನಿ. ಜಿಯೋಲಿ ಕೂಡ ಇದೇ ತರನೇ ಮುಂಚೆ ಏನಿತ್ತು, ಸಾಕಷ್ಟು ಒಂದು ಆಫರ್ನ ಬಂದಿದ್ದು, ಅದು ಕೂಡ ಕೆಲವೊಂದು ನಡೆದಿದೆ, ಕೆಲವೊಂದು ನಡೆದಿಲ್ಲ. ಆದರೆ ಈ ಅನ್ಲಿಮಿಟೆಡ್ 5G ಡಾಟಾನು ಕೊಡ್ತಾ ಇದಾರೆ ಫ್ರೀಯಾಗಿ. ಇದು ಯಾವುದೇ ಕಾರಣ ಕೂಡ ಇದು ಲಾಂಗ್ ಟರ್ಮ್ ಅಲ್ಲಿ ಅಂತೂ ನಡೆಯೋದಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದು ಆಕ್ಚುಲಿ 5G ಬಗ್ಗೆ ಹೇಳ್ಬೇಕಂದ್ರೆ 5G ಏನಿದೆ ಕಂಪ್ಲೀಟ್ ಆಗಿ ಒಂದು ಹೊಸ ಟೆಕ್ನಾಲಜಿ ಹಾಗೂ ಒಂದು ಹೊಸ ಸರ್ವಿಸ್ ಅಂತಾನೆ ಹೇಳ್ಬಹುದು. ಆದರೆ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ಇದು ಯೂಸ್ ಕೂಡ ಮಾಡಿರಲ್ಲ. ಹೀಗಾಗಿ ಈ ಟೆಲಿಕಾಂ ಕಂಪ್ನಿದವರು ಏನಿದ್ದಾರೆ, ಇದು ಫ್ರೀಯಾಗಿ ಅವರಿಗೆ ಗೊತ್ತಾಗ್ಲಿ ಇದರ ಸ್ಪೀಡ್ ಏನಿದೆ, ಮತ್ತೆ ಅಂದ್ರೆ ಈ ಫ್ರೀ ಸರ್ವಿಸ್ ಮುಖಾಂತರ ಈ ಸರ್ವಿಸ್ ನ ನಾವು ಈಗ ಯೂಸ್ ನ ಮಾಡ್ತಾ ಇದೀವಿ. ಆಲ್ರೆಡಿ ಇದ್ರ ಬಗ್ಗೆ ನಮಗೆ ಗೊತ್ತಾಗಿದೆ 5G ಎಷ್ಟು ಸ್ಪೀಡ್ ಅಲ್ಲಿ ಡೌನ್ಲೋಡಿಂಗ್ ಆಗುತ್ತೆ ಹಾಗೂ ಎಷ್ಟು ಸ್ಪೀಡ್ ಅಲ್ಲಿ ಅಪ್ಲೋಡಿಂಗ್ ಆಗುತ್ತೆ ಅನ್ನೋದು ನಿಮಗೂ ನಮಗೆಲ್ಲ ಗೊತ್ತಾಗಿದೆ, ಗೊತ್ತಾಗ್ತಾ ಇದೆ. ಈಗಲೂ ಕೂಡ ನೀವು ನಾವು ಸರ್ವಿಸ್ ನ ಯೂಸ್ ನ ಮಾಡ್ತೇವೆ. ಹೀಗಾಗಿ ಜಿಯೋ ಹಾಗೂ ಏರ್ಟೆಲ್ ದವರು ಅಥವಾ ಇನ್ನು ಉಳಿದಂತ ಟೆಲಿಕಾಂ ಕಂಪ್ನಿದವರು ಏನಂದ್ರೆ 5G ಸರ್ವಿಸ್ ನ ಒಂದು ಫ್ರೀಗೆ ಕೊಡ್ತಾ ಇದ್ದಾರೆ. ಸ್ಪೆಷಲಿ ಜಿಯೋ ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿದೆ. ಅಂದ್ರೆ ಇಂಡಿಯಾ ಓವರ್ ಆಲ್ ಇಂಡಿಯಾದಲ್ಲಿ ಯಾವಾಗ ನಮ್ಮ 5G ಟವರ್ ಅಪ್ಗ್ರೇಡ್ ಆಯ್ತು ಅಂದ್ರೆ ಅವಾಗ ಈ ಫ್ರೀಯಾಗಿ ಏನು ಸರ್ವಿಸ್ ನ ಕೊಡ್ತಾ ಇದೀವಲ್ಲ ಇದು ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ. ಇದರ ಪ್ಲಾನ್ ಯಾವಾಗ ಬರಬಹುದು ಅಥವಾ ಯಾವಾಗ ಲಾಂಚ್ ಆಗಬಹುದು, ಅಂದ್ರೆ ಯಾವಾಗ ಬರಬಹುದು ಅಂದ್ರೆ ಒಂದ್ ವೇಳೆ ಈ ಫ್ರೀಯಾಗಿ ಅನ್ಲಿಮಿಟೆಡ್ 5G ಡಾಟಾ ಸರ್ವಿಸ್ ಬಂದ್ ಆಯ್ತು ಅಂದ್ರೆ ಅವಾಗ ಅಫೀಷಿಯಲಿ ಏನಿದೆ ಈ 5G ಪ್ಲಾನ್ಸ್ ಏನಿದಾವೆ ಅವಾಗ ಲಾಂಚ್ ಆಗುತ್ತೆ. ಆಲ್ರೆಡಿ ಇದರ ಪ್ರೈಸ್ ಕೂಡ ಒಂದು ಡಿಕ್ಲೇರ್ ಆಗಿದೆ ಅಥವಾ ಒಂದು ಎಸ್ಟಿಮೇಟ್ ಮಾಡಿದ್ರೆ ಅಂತ ಹೇಳ್ಬಹುದು. ಅಂದ್ರೆ ಇದು 15% ಏನಿದೆ ಒಂದು ಜಾಸ್ತಿ ಇರುವಂತ ಚಾನ್ಸ್ ಇದೆ ಅಂತ ಹೇಳಿದ್ರೆ ಕಂಪೇರ್ ಮಾಡಿದ್ರೆ 4G ಗೆ, ಅಂದ್ರೆ 15-20% ಏನಿದೆ ಇದರ ಪ್ರೈಸ್ ಏನಿದೆ ಜಾಸ್ತಿ ಇರುವಂತ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ರೆ ಎಂಡ್ ಆಗುತ್ತೆ ಅಂತ. ಆದ್ರೆ ಈಗ ಏನಿದೆ ಇದರ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಹುದು. ಅಂದ್ರೆ ಈ ಜೂನ್ ತಿಂಗಳಿಂದ ಡಿಸೆಂಬರ್ ಒಳಗಡೆ ಏನಿದೆ ಅಥವಾ ಡಿಸೆಂಬರ್ ಅದಕ್ಕಿಂತ ಕಡಿಮೆ ಇರಬಹುದು, ಅದ್ರ ಒಳಗಡೆ ಏನಿದೆ ಈ 5G ಸರ್ವಿಸ್ ನ ಈಗ ಬಂದ್ ಮಾಡೋದಾಗಿ ಕನ್ಫರ್ಮ್ ಆಗಿದೆ ಅಂತ. ಯಾಕಂದ್ರೆ ಆಲ್ರೆಡಿ ಈ ಕಂಪನಿಗಳ ಮೇಲೆ ಬೇರೆ ಕಂಪನಿ ಆಗಿರ್ಬಹುದು ಅಥವಾ ತುಂಬಾ ಪ್ರೆಷರ್ ಆಗ್ತಾ ಇದೆ, ಅಷ್ಟೆಲ್ಲ ಇವರಿಗೆ ಒಂದು ಎಕನಾಮಿ ಲಾಸ್ ಕೂಡ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಈ 5G ಸರ್ವಿಸ್ ನ ಅವರು ಏರ್ಟೆಲ್ ದವರಾಗಿರ್ಬಹುದು ಅಥವಾ ಜಿಯೋ ದವರಾಗಿರ್ಬಹುದು ಈ ಸರ್ವಿಸ್ ನ ಅವರು ಬಂದ್ ಮಾಡೋದಕ್ಕೆ ಮುಂದ ಆಗಿದ್ದಾರೆ. ಹೌದು, ಈಗಲೂ ಕೂಡ ಕೆಲವೊಂದು ಜನ 4G ಹ್ಯಾಂಡ್ಸೆಟ್ ನ ಯೂಸ್ ಮಾಡ್ತಾರೆ. ಒಂದ್ ವೇಳೆ ಇದೇ ತರ ಅಂದ್ರೆ ಜೀವನ ಪರ್ಯಂತ 5G ಸರ್ವಿಸ್ ಫ್ರೀಯಾಗಿ ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇದೆ ಅಂದ್ರೆ ನಾವು ಕೂಡ 5G ಫೋನ್ ಖರೀದಿ ಮಾಡಿ ನಾವು ಕೂಡ ಈಗ ಫ್ರೀಯಾಗಿ ಯೂಸ್ ಮಾಡಬಹುದು ಅಂತ ಯೋಚನೆ ಮಾಡಿರ್ಬೇಕು. ಆದ್ರೆ ತುಂಬಾ ಲೇಟ್ ಮಾಡಿದ್ರೆ ಅನ್ಸುತ್ತೆ, ಯಾಕಂದ್ರೆ ಆಲ್ರೆಡಿ ನೀವು 1 ತಿಂಗಳಲ್ಲಿ ಅಥವಾ 2 ತಿಂಗಳು ಈ ಸರ್ವಿಸ್ ಏನಾದ್ರು ಬಂದ್ ಆಗ್ತಾ ಇದೆ. ಈಗಲೂ ಕೂಡ ನೀವು 5G ಫೋನ್ ಖರೀದಿ ಮಾಡಿ ಈ ಒಂದು ಸರ್ವಿಸ್ ಅಥವಾ ಈ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಯೂಸ್ ನ ಮಾಡಬಹುದು. ಯಾಕಂದ್ರೆ ಮುಂದೆ ಫ್ರೀಗೆ ಕೂಡ ತುಂಬಾ ಕಷ್ಟ ಇದೆ ಅಂತ ಹೇಳ್ಬಹುದು. ಇದು ಹೀಗಾಗಿ ಈ ಅನ್ಲಿಮಿಟೆಡ್ 5G ಸರ್ವಿಸ್ ಏನಾದ್ರು ಫ್ರೀಯಾಗಿ ಸಿಗ್ತಾ ಇದೆಲ್ಲ, ಇದು ಆದಷ್ಟು ಬೇಗ ಅನ್ನೋದು ಬಂದ್ ಆಗ್ತಾ ಇದೆ. ಒಂದ್ ವೇಳೆ ನೀವು ಇದು ಫ್ರೀಯಾಗಿ ನೀವು ಯೂಸ್ ಮಾಡ್ಬೇಕು ಅಂತಿದ್ದೀರ ಅಂದ್ರೆ ಈಗಲೇ ನೀವು 5G ಫೋನ್ ಖರೀದಿ ಮಾಡಿ ನೀವು ಇಲ್ಲಿ ಯೂಸ್ ನ ಮಾಡಬಹುದು. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿನಿ. ಇದರ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಕಾಮೆಂಟ್ ಬಾಕ್ಸ್ ಅಂತ ಓಪನ್ ಇರುತ್ತೆ. ನಮಸ್ಕಾರ.